ಸರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಳ್ರಿ. ಈ ಬೆಳಗಾವಿ ಮಹಾನಗರ ಪಾಲಿಕೆಗೆ ಬಹಳಷ್ಟು ದಿವಸದಿಂದ ನನಗೆ ಹೇಳತ್ತಿದ್ರು ಈ ಕಾಂಗ್ರೆಸ್ ಸರ್ಕಾರ ಬಂದ ಮಂತ್ರಿಮಂಡಲ ರಚನೆ ಆದ್ಮ್ಯಾಗ ಸದಾಶಿವ ನಗರ ಸ್ಮಶಾನದಿಂದ ಲಿಂಬಿಹಣ್ಣು ಬಿಳತಾವ್ರಿ ಮಹಾನಗರ ಪಾಲಿಕೆ ಆಜುಬಾಜುಕ್ಕೆ ಒಟ್ಟ ಮಡಕಿ ಮಾಡಿ ಗೇಟ್ ಮುಂದೆ ಪೂರ್ವ ಪಶ್ಚಿಮ ದಕ್ಷಿಣೋತ್ತರದಾಗ ಯಾರೋ ಮಡಕಿ ಮಾಡಿ ಮಾಡಿ ಲಿಂಬಿಹಣ್ಣ ಅಮಾಸೆ ದಿವಸ ಹೋಗ್ಯಾತಾರ್ರಿ ಅಂತ ಹೊಸ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನನಗೆ ಹೇಳತ್ತಿದ್ರು. ನಾನು ಅದೇನಾಗೋದಿಲ್ಲ ತೋರು, ಎಲ್ಲಿ ಮೂಢನಂಬಿಕೆ ಇಲ್ಲ ಇಲ್ಲ, ಯಾಕೆ ಗುದ್ದಾಡತ್ತೀರಿ ಅಂತ ನಾನು ಹೇಳ್ಕೊತಿದ್ನಲ್ಲ. ಆರಿಸಿ ಬಂದಂಥ ಭಾಳಷ್ಟು ಮಹಾನಗರ ಸಭೆ ನಗರ ಸೇವಕರು ನನಗೆ ಪರಿಚಯ ಇದ್ದವರು. ಅದು ಲಿಂಬಿಹಣ್ಣ ಒಗೆದದ್ದು ಖರೇನ ಆಗೈತೆ ಅಂತ ನಿನ್ನೆ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಮಹಾನಗರ ಪಾಲಿಕೆ ಅಧಿನಿಯಮ 1976 ಸೆಕ್ಷನ್ 99 ಪ್ರಕಾರ ಸ್ಥಳೀಯ ಸಂಸ್ಥೆಗಳು ಸರ್ಕಾರದ ನಿರ್ದೇಶನ ಪಾಲಿಸಬೇಕು, ಪಾಲಿಸಿಲ್ಲ ಯಾಕೆ ನಿಮ್ಮ ಮಹಾನಗರ ಪಾಲಿಕೆ ಸೂಪರ್ಸೀಡ್ ಮಾಡಬಾರ್ದು ಅಂತ ನೋಟಿಸ್ ಬಂದೈತೆ. ನೋಟಿಸ್ ನೋಡ್ರಲ್ಲಿ ಇರಲಿ, ಏನೇ ಇರಲಿ, ಅದು ಈ ರಾಜ್ಯದಾಗ ಎಷ್ಟು ಮಹಾನಗರ ಪಾಲಿಕೆ ನಗರ ಸ್ಥಳೀಯ ಸಂಸ್ಥೆಗಳು ಎಷ್ಟು ಪಾಲಿಸಿದವೋ ಪಾಲಿಸಿದಾರೋ ಇಲ್ಲೋ ಅನ್ನೋದು ಮುಂದಿನ ದಿನಮಾನದಾಗ ನೋಡೋಣ. ಒಟ್ಟಾರೆ ಬೆಳಗಾವಿ ಮಹಾನಗರ ಪಾಲಿಕೆಯೊಳಗೆ 2018 ಇಂಥವನ್ನು ಯಾವನೂ ಪರಿಶೀಲನೆ ಮಾಡಿಲ್ಲ, ಅದು ತಪ್ಪ. ಆದರೆ ಇಡೀ ಒಂದೊಂದು ಬಹುತೇಕ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯತ್ಗಳಂಗೆ ಸ್ಟಾರ್ಟ್ ಆದಾಗಿಂದನೇ ಮಾಡಿಲ್ಲ, ರಾಜ್ಯದಾಗ ಪರಿಷ್ಕರಣೆಯನ್ನು ಮಾಡಿಲ್ಲ, ಅಲ್ಲಿ ವಶೀಲಿನೂ ಮಾಡೋದಿಲ್ಲ. ಆ ವಶೀಲಿ ಮಾಡಿ ದುಡ್ಡು ಎಲ್ಲಿ ಹೋಗ್ತೈತೆ ಅಂತ ಯಾರಿಗೂ ಗೊತ್ತೂ ಇಲ್ಲ. ಇರಲದ ಇಲ್ಲಿ ಚುನಾವಣೆ ಆದಾಗ 2020-21 ಚುನಾವಣೆ ಆದಾಗ ಅಲ್ಲಿ ಭಾರತೀಯ ಜನತಾ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರ ಆಯ್ಕೆ ಆದರೂ ಏನೇನೋ ಆಗಿ ಮೇಯರ್ ಇಲೆಕ್ಷನ್ ಆಗಬೇಕಾದ್ರೂ ಓತು ತಗೋಬೇಕಾದ್ರೂ ಲೇಟ್ ಆಯ್ತು. ಒಂದು ಮಹಾನಗರ ಪಾಲಿಕೆ ಸದಸ್ಯರಲ್ಲಿ ಒಂದು ತಿಳುವಳಿಕೆ ಇಲ್ಲ, ಅಥವಾ ಯಾವುದೇ ಒಂದು ಮೀಟಿಂಗ್ನಾಗ ಏನಾರು ಕೇಳಕ್ಕೆ ಹೋಗಿ ಅದನ್ನು ಉದ್ದೇಶಪೂರ್ವಕವಾಗಿ ಗದ್ದಲ ಅಂತ ಬಿಂಬಿಸಿ ಆ ಮಹಾನಗರ ಪಾಲಿಕೆ ಒಳಗೆ ಒಂದು ರಾಷ್ಟ್ರೀಯ ಪಕ್ಷದ ಅಧಿಕಾರ ಹಿಡಿದಾಗ ಇನ್ನು ಮುಂದೆ ಏನಾಗ್ತೈತೆ ಅಂತ ನಮಗೊಂದು ಅಂದಾಜಿತ್ತದ. ಆ ಲಿಂಬಿಹಣ್ಣಿಗೆ ಅದಕ್ಕೆ ಕನೆಕ್ಷನ್ ಐತಂತೂ ನಮ್ಗೆ ಗೊತ್ತಿತ್ತು. ಬಹುತೇಕ ಅದನ್ನು ಮಹಾನಗರ ಪಾಲಿಕೆ ಬೆಳಗಾವಿ ಮಹಾನಗರ ಪಾಲಿಕೆಯನ್ನು ಸೂಪರ್ಸೀಡ್ ಮಾಡ್ತಾರೆ. ಯಾಕಂದ್ರೆ ಒಮ್ಮೆ ಸೂಪರ್ಸೀಡ್ ಮಾಡಿದ ಮ್ಯಾಗ ಅಲ್ಲಿ ಭಾಳಷ್ಟು ಜನರಿಗೆ ಗೊತ್ತೈತೆ, ನಾ ಅದು ಮುಂದೆ ಮಾತಾಡೋದು ಬೇಡ. ಕೋರ್ಟಿಗೂ ಹೋಗ್ಬೋದು ಬಿಡ್ಬೋದು, ಅದು ಸೆಕೆಂಡ್ರಿ. ಆದರೆ ಈ ಒಂದು ಈ ಕರ್ನಾಟಕ ಸರ್ಕಾರ ನೀಡಿದಂಥ ಇದೇನು ಸೆಕ್ಷನ್ 99 ಎಲ್ಲ ರಾಜ್ಯದ ಎಲ್ಲ ಮಹಾನಗರ ಪಾಲಿಕೆ ಬಂತು, ಪಟ್ಟಣ ಪಂಚಾಯತಿ, ಪೌರ ಪಂಚಾಯತಿ ಇವೇನದಾವಲ್ಲ ಎಲ್ಲ, ಈ ಎಲ್ಲದಕ್ಕೂ ಇದನ್ನು ಕೊಟ್ಟರೆ ಬಹುತೇಕ ರಾಜ್ಯದ ಎಲ್ಲ ಈ ಪಾಲಿಕೆಗಳು ಬಂದ್ ಆಗ್ತವೆ. ಯಾಕಂದರೆ ಯಾರೂ ಮಾಡಿಲ್ಲ ಅದನ್ನು. ದಯಮಾಡಿ ಜನ ಏನಂತೈತಂದ್ರೆ ಸರ್ಕಾರ ಒಳ್ಳೆ ನಿರ್ಧಾರ ತೊಗೊಂಡೈತೆ ಅದನ್ನು. ಆದರೆ ತಮಗೆ ಬೇಕಾದಂಥ ಪಂಚಾಯ ಮಹಾನಗರ ಪಾಲಿಕೆ ನಗರ ಪಾಲಿಕೆಗಳಿಗೆ ನೋಟಿಸ್ ಕೊಡಿಸ್ದ ಈ BJPಗೆ ಆರಿಸಿ ಬಂದದಕ್ಕೆ ಇದನ್ನು ಮಾಡಿದಾರಂತ ಜನ ಮಾತಾಡಿದ್ದ ನಿಮ್ಮ ಮುಂದೆ ಹೇಳ್ತೇನೆ. ಆದಷ್ಟು ಬೇಗನೆ ಸರ್ಕಾರ ಈ ಒಂದು ಏನು ನೋಟಿಸ್ಗಳು ಕೊಟ್ಟೈತಿ ಎಲ್ಲ ಪಂಚಾಯತಿಗಳು ಕೊಟ್ಟರೆ ಸರ್ಕಾರಕ್ಕೆ ಆದಾಯ ಬರ್ತೈತೆ. ಯಾಕಂದ್ರೆ 5 ಗ್ಯಾರಂಟಿ ಅನುಷ್ಠಾನ ತರಕ್ಕೆ ಎಲ್ಲ ನಗರ ಪಾಲಿಕೆ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯತಿ ಪುರಸಭೆ ಎಲ್ಲ ಜಾಗೃತಾಗಿ ಕಲೆಕ್ಷನ್ ಮಾಡ್ತಾರೆ, ಸ್ವಂತ ಆದಾಯಗಳು ಮಾಡ್ಕೋತಾವೆ. ಅದನ್ನು ಈ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಇದನ್ನು ಗಮನಿಸಬೇಕಂತೇಳಿ ಗರ್ದಿಗೆ ಮತ್ತೆ ಆಗ್ರಹ ಮಾಡ್ತೇನೆ. ನಮಸ್ಕಾರ.